शिरूरु मुद्दुमने श्री मुद्दुस्वामी देवस्थानदल्ली फेब्रवरी 24रंदु गेंडसेवादी धार्मिक कार्यक्रमगळु विजृंभणेयिंद जरुगितु। गेंडोत्सवदल्ली आडळित मुक्तेसरराद सर्वोत्तम शेट्टि सेरिदंते विजय कुमार जी शेट्टि, प्रेमदास शेट्टि, नागराज शेट्टि, प्रभाकर शेट्टि ಮತ್ತಿತರರು ಉಪಸ್ಥಿತರಿದ್ದರು। ಎಲ್ಲ ಕಾರ್ಯಕ್ರಮಗಳ ಕುರಿತು ಆಡಳಿತ ಮಂಡಳಿ ಸದಸ್ಯರಾದ ಮಹೇಶ್ ಶೆಟ್ಟಿ, ದಿನಕರ ಶೆಟ್ಟಿ, ಸುನಿಲ್ ಶೆಟ್ಟಿ ಮತ್ತು ಪ್ರಭಾಕರ ಶೆಟ್ಟಿ ಕಾರೂರು ಇವರು ಮಾಧ್ಯಮದೊಂದಿಗೆ ಮಾತುಗಳನ್ನು ಆಡಿದರು। ನಮಸ್ಕಾರ। ಶಿರೂರು ಮುದ್ದುಮನೆಯಿಂದ ಎಲ್ಲರಿಗೂ ಸ್ವಾಗತ। ಇಲ್ಲಿ ಇವತ್ತು ವರ್ಷಂಪ್ರತಿ ನಡೆಯುವ ಹಾಗೆ ಎಲ್ಲ ಸೇವೆಗಳು ನಡೆಯುತ್ತದೆ। ಇದರ ಬಗ್ಗೆ ಆಡಳಿತ ಸಮಿತಿಯ ಪರವಾಗಿ ದಿನಕರ ಶೆಟ್ಟಿ ಅವರು ಪರಿಚಯ ಕೊಡುತ್ತಾರೆ। ನಮಸ್ಕಾರ। ನಮ್ಮ ಹಿರಿಯರಾದ ಸರ್ವೋತ್ತಮ ಶೆಟ್ಟರು ಅವರು ನಮ್ಮ ಆಡಳಿತ ಕಮಿಟಿಯ ಅಧ್ಯಕ್ಷರು, ಹಾಗೆ ಇಲ್ಲಿಯ ಉಸ್ತುವಾರಿಯನ್ನು ಅವರ ಮುಖೇನವಾಗಿ ಅವರ ಅಳಿಯಾದ ಮಹೇಶ್ ಶೆಟ್ಟರು ಅವರು ಕೂಡ ನಡೆಸ್ತಾ ಇದ್ದಾರೆ। ಹಾಗೆ ನಮ್ಮ ಊರಿನ ನಾವೆಲ್ಲ ಅವರ ಬೈಲುಮನೆಯವರು ಹಾಗೂ ಸಮಸ್ತರು ಈ ಸಮಿತಿಯಲ್ಲಿ ಇದ್ದೇವೆ। ಇಲ್ಲಿ ವರ್ಷಂಪ್ರತಿ ಫೆಬ್ರವರಿ 24 ಅಂದರೆ ಮಂದಾರ್ತಿ ಹಬ್ಬ ಆಗಿ 12ನೇ ದಿವಸ ಇಲ್ಲಿ ವರ್ಷಂಪ್ರತಿ ಉತ್ಸವ ಜರುಗುತ್ತದೆ, ಗೆಂಡ ಸೇವೆ। ಹಾಗೆ ಗೆಂಡ ಸೇವೆ ಆದ ಮೇಲೆ ಹಾಲಿಟ್ಟು ಸೇವೆ, ತೆಕ್ಕೆಬಲಿ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತದೆ। ಈ ಹಾಗೆ ಬೆಳಿಗ್ಗೆ ತುಲಾಭಾರ ಸೇವೆ, ನಂತರ ತುಲಾಭಾರ ಮುಗಿದ ನಂತರ ಅನ್ನಸಂತರ್ಪಣೆಯೂ ಕೂಡ ಇರುತ್ತದೆ। ಇದೆಲ್ಲ ಆದ ಮೇಲೆ ಸಂಜೆ ಮಂದಾರ್ತಿ ಮೇಳದವರಿಂದ ಸೇವೆ ಆಟ, ಕಟ್ಟುಕಟ್ಟಲೆ ಯಕ್ಷಗಾನ ಸೇವೆ ಆಟ ಜರುಗ್ತಾ ಇದೆ। ಹಾಗೆ ಊರಿನ ಭಕ್ತಾದಿಗಳು ಇಲ್ಲಿ ತುಂಬ ಸೇರಿ ಜನರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ, ಹಾಗೆ ಇನ್ನೂ ಸಹಕರಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿಯೂ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ। ಇಲ್ಲಿ ವರ್ಷಂಪ್ರತಿ ನಡೆಯುವಂಥ ಈ ಹಬ್ಬದಲ್ಲಿ ಪ್ರತಿ ವರ್ಷವೂ ವಿಶೇಷವಾಗಿ ಅಲಂಕಾರ ಇತ್ಯಾದಿಗಳನ್ನು ನಾವು ಮಾಡ್ತೇವೆ, ಹಾಗೆ ಅನ್ನಸಂತರ್ಪಣೆಗೂ ಕೂಡ ಹೆಚ್ಚಿನ ಜನರು ಸಹಕಾರ ಕೊಟ್ಟೆವು। ಅದನ್ನು ಪ್ರತಿ ಶುಕ್ರವಾರ ಅಥವಾ ಹೀಗೆ ವಾರದಲ್ಲಿ ಒಂದು ದಿವಸ ಆದರೂ ಅಥವಾ ತಿಂಗಳಿಗೆ ಸಂಕ್ರಮಣ ದಿವಸ ಆದರೂ ಅಂದರೆ ನಮ್ಮಲ್ಲಿ ಯಾರಾದರೂ ಮುಂದಕ್ಕೆ ಬಂದು ಆ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಜರುಗಿಸಬೇಕು, ಹಾಗೆ ದೇವಸ್ಥಾನದ ಅಭಿವೃದ್ಧಿಗೆ ತಾವೆಲ್ಲ ಸಹಕಾರ ಕೊಡಬೇಕು, ಹಾಗೆ ಊರಿನ ಅಭಿವೃದ್ಧಿ ಇದರಿಂದ ಆಗ್ತದೆ ಅಂತ ಹೇಳ್ತಾ। ನಮಸ್ತೆ, ಸುನಿಲ್ ಶೆಟ್ಟಿ ಅಂತ। ನಮ್ಮ ಶ್ರೀ ಮುದ್ದುಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದದ್ದು, ಸಾಧಾರಣ ಒಂದು 400 ವರ್ಷಗಳಿಗೂ ಹಿಂದಿನ ಇತಿಹಾಸ ಇದೆ। ಇದರಲ್ಲಿ ಮುಂಚೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಇದು ಈಗ ಬರಬರ್ತಾ ದೇವಸ್ಥಾನ ಕೂಡ ಅಭಿವೃದ್ಧಿ ಹೊಂದಿ ಕಾಲಕ್ರಮೇಣ ಪ್ರತಿಯೊಂದು ನಮ್ಮ ಇಲ್ಲಿನ ಕಾರ್ಯಕ್ರಮಗಳಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಾ ಇದೆ। ಹಾಗೆ ಈ ದೇವಸ್ಥಾನದಲ್ಲಿ 2 ವರ್ಷಕ್ಕೊಂದು ಸಾರಿ 12 ದಿನ ಪಾಣಾರಾಟ ಅಂತ ಕರಿತೀವಿ, ಕೋಲ ನಡೀತದೆ। ಈ ಕೋಲದಲ್ಲಿ ವೈಶಿಷ್ಟ್ಯತೆಯನ್ನು ಅಣಿ ಅನ್ನೋದು ಪ್ರತಿ ಒಬ್ಬರಿಗೂ ಎಲ್ಲ ಊರಲ್ಲಿ ನಡೆಯೋದಕ್ಕಿಂತ ವಿಭಿನ್ನವಾಗಿ ನಡೀತದೆ। ಹಾಗೆ ಇಲ್ಲಿ ಕಳೆದ ವರ್ಷ ನಾಗಮಂಡಲ ಕೂಡ ದೇರ್ಗಿ ದೇವಸ್ಥಾನದ ಮಹತ್ವ ಏನಂತ ಎಲ್ಲರಿಗೂ ಅರ್ಥ ಆಗಿದೆ। ಇದು ಇಲ್ಲಿನ ವೈಶಿಷ್ಟ್ಯತೆ ಏನಂತ ಹೇಳಿದರೆ ನಮ್ಮ ಬ್ರಹ್ಮಾವರ ತಾಲೂಕು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂ ಕಾಣ ಸಿಗದಿರುವಂಥ ರೀತಿಯಲ್ಲಿ ದೊಡ್ಡದಾದ ಹುತ್ತ ಇದೆ। ಇಲ್ಲಿನ ದೇವಿ ಹುತ್ತದ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾಳೆ ಇದಕ್ಕೆ। ಹಾಗೆ ಇದರಲ್ಲಿ ಕೂಡ ಐತಿಹ್ಯ ಕೂಡ ತುಂಬ ಅತ್ಯುತ್ತಮವಾಗಿದೆ। ಏನಂತ ಹೇಳಿದರೆ ಇಲ್ಲಿ ಮುದ್ದುಸ್ವಾಮಿ ಎನ್ನುವ ಋಷಿಮುನಿ ತಪಸ್ಸು ಮಾಡಿ ತಪಸ್ಸಿನ ಮುಖಾಂತರ ಅದು ದೇವಿಯನ್ನು ಒಲಿಸಿಕೊಂಡಿದ್ದು। ಅದು ಹೇಗೆ ಅಂತ ಹೇಳಿದರೆ ತಪಸ್ಸು ಮಾಡ್ತಾ ಮಾಡ್ತಾನೆ ಹುತ್ತ ಕೂಡ ಆವರಿಸಿಕೊಂಡ್ರೂ ಕೂಡ ಆ ಮುನಿಗೆ ಅದು ಗೊತ್ತಾಗದೇ ಇರುವಾಗೇನೆ ತಪಸ್ಸನ್ನು ಅಷ್ಟು ಕಠಿಣವಾಗಿ ತಪಸ್ಸನ್ನು ಮುಂದುವರಿಸಿದ್ದು, ತಪಸ್ಸಿಗೆ ಮೆಚ್ಚಿ ದೇವಿ ಪ್ರತ್ಯಕ್ಷ ಆಗಿದ್ದಾಳೆ। ಪ್ರತ್ಯಕ್ಷ ಆದಾಗ ದೇವಿಯ ಆತನ ಭಕ್ತಿಯನ್ನು ಮೆಚ್ಚಿ ದೇವಿ ಕೂಡ ಹುತ್ತದ ರೂಪದಲ್ಲಿ ಆತನಿಗೆ ದರ್ಶನ ನೀಡಿ ಅದನ್ನು ಈ ಊರಲ್ಲಿ ನೆಲೆ ನಿಂತಿದ್ದಾಳೆ ಅನ್ನೋದು ಈ ದೇವಸ್ಥಾನದ ಐತಿಹ್ಯ। ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳು ಜರುಗಬೇಕಾಗಿದೆ, ಸಾಮಾಜಿಕ ಕಾರ್ಯಕ್ರಮಗಳಾಗಬೇಕಾಗಿದೆ। ಊರಿನ ಎಲ್ಲರ ಸಮಸ್ತರು ಕೂಡ ಇದಕ್ಕೆ ಬೆಂಬಲಕ್ಕೆ ನಿಂತಿದ್ದಾರೆ, ಹಾಗೂ ಕೂಡ ಊರ ಹಾಗೂ ಪರ ಊರ ಜನರನ್ನು ಕೂಡ ನಾವು ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ। ದೇವಸ್ಥಾನದ ಅಭಿವೃದ್ಧಿ ಹಾಗೂ ಈ ದೇವಸ್ಥಾನದ ಕಾರಣಿಕವನ್ನು ಮನಗಂಡು ಜನಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಭಿವೃದ್ಧಿಗೆ ಹಾಗೂ ಅವರ ಸ್ವ ಅಭಿವೃದ್ಧಿಗೂ ಕೂಡ ದೇವಸ್ಥಾನದಿಂದ ಲಾಭ ಪಡೆಯಬಹುದು ಅಂತ ಕೇಳ್ಕೊಳ್ತೇವೆ। ಹಾಗೆ ಮೊದಲಿಗೆ ಈ ದೇವಸ್ಥಾನದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೇವಸ್ಥಾನದ ಭಕ್ತಿಗೀತೆಯನ್ನು
ಸಮರ್ಪಣೆ ಆಗಲಿದೆ ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ವರೆಗೆ ದೇವಸ್ಥಾನದಲ್ಲಿ ಜರುಗಲಿದೆ ಊರಿನ ಸಮಸ್ತರು ಭಾಗವಹಿಸಿ ಇದನ್ನ ಚಂದಗಾಣಿಸಿ ಕೊಡಬೇಕು ಅಂತ ಕೇಳಿಕೊಳ್ಳತಾ ಇದ್ದೀವಿ ಈ ಮುದ್ದುಸ್ವಾಮಿ ಅನ್ನೋದು ಬಾರ ಈ ಕಾರ್ಮಿಕ ಸ್ಥಳ ಈ ನಾವು ಶಿವಮೊಗ್ಗದ ಗಡಿಯಿಂದ ಈ ಊರಿಗೆ ಮದುವೆಯಾಗಿ ಸಹ ಬಂದು ಇಲ್ಲಿ ಎಲ್ಲೇ ಪರ ಊರಿಂದ ಎಷ್ಟೆಷ್ಟೋ ದೂರದಿಂದ ಬಂದು ಇಲ್ಲಿ ಸೇವೆಯನ್ನು ಕೊಟ್ಟು ಈ ದೇವಿಯ ಕೃಪೆಗೆ ಪಾತ್ರರಾಗಿದ್ದೇವೆ